ಕೇರಳದ ಕಾಸರಗೋಡ್ನಲ್ಲಿ ಇಬ್ಬರು ಕಾಂಗ್ರೆಸ್ ಯುವ ಕಾರ್ಯಕರ್ತರನ್ನ ನಿನ್ನೆ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಅಪರಿಚಿತರು ಕೊಲೆಗೈದು ಪರಾರಿಯಾಗಿದ್ದಾರೆ ಕೃಪೇಶ್ ಮತ್ತು ಶರತ್ ಎಂಬವರೇ ಹತ್ಯೆಯಾಗಿರುವಂತಹ ಯುವ ಕಾರ್ಯಕರ್ತರು ಅವರ ಹತ್ಯೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಆದರೆ ಈ ಕೃತ್ಯವನ್ನ ಖಂಡಿಸಿ ಯುನೈಟೆಡ್ ಡೆಮೋಕ್ರೆಟಿಕ್ ಫ್ರಂಟ್ ಇಂದು ಪ್ರತಿಭಟನೆಗೆ ಕರೆ ನೀಡಿದೆ ಅವರಿಬ್ಬರನ್ನ ಕಾಸರಗೋಡಿನ ಐತಿಹಾಸಿಕ ಬೇಕಲ್ಕೋಟೆಯ ಬಳಿ ಪೆರಿಯಾ ಎಂಬಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೈಯಲಾಗಿದೆ ಇಡಿ ಕಾಸರಗೋಡು ಜಿಲ್ಲೆಯಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೆ ಪ್ರತಿಭಟನೆ ನಡೆಯಲಿದೆ ಎಂದು ಯುಡಿಎಫ್ ಹೇಳಿಕೆ ನೀಡಿದ್ದ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಸರಕಾರ ಹಿಂಸಾತ್ಮಕ ಕೃತ್ಯಗಳನ್ನ ಹದ್ದು ಬಸ್ನಲ್ಲಿ ಇಡಲು ಸಂಪೂರ್ಣ ವಿಫಲವಾಗ್ತಾ ಇದೆ ಎಂದು ಸಾರ್ವಜನಿಕರು ದೂರ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷವು ಕೇರಳದಲ್ಲಿ ಸುರಕ್ಷತೆ ವಲ್ಲದಿರುವುದು ನಿಜಕ್ಕೂ ದುರ್ದೈವ ಎಂದು ಕಿಡಿಕಾರತಾ ಇದ್ದಾರೆ ಈ ಕೃತ್ಯದ ಹಿಂದೆ ಸಿಪಿಐ ಎಂ ಕಾರ್ಯಕರ್ತರ ಕೈವಾಡವಿದೆ ಇಬ್ಬರ ಕೊಲೆಯನ್ನ ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಪ್ಲಾನ್ ಮಾಡಿ ಮಾಡಲಾಗಿದೆ ಎಂದು ಕಾಂಗ್ರೆಸ್ ದೂರಿದೆ